ರೇಖಿಗೆ ಸೇರ್ಕೊಂಡಾಗ ಡೌಟಲ್ಲೇ ಸೇರಿದ್ದು, ಆಗತ್ತಾ ನೋಡೋಣ, ಇದು ಒಂದು ಪ್ರಯತ್ನ ಪಡೋಣ ಅಂತ. ಕೊನೆಗೆ ನನಗೆ ನಿಮ್ದು ವಿಡಿಯೋ ನೋಡಾದ್ಮೇಲೆ ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ತಿದ್ದಾರೆ ಅಂತ ಅನ್ನಿಸ್ತು. ಇಮಿಡಿಯೇಟ್ ಆಗಿ ನಾನು ಅವ್ರಿಗೆ ಕಾಲ್ ಮಾಡಿದೆ. ನಾನು ತುಂಬಾ ಡಿಪ್ರೆಷನ್, ಖಿನ್ನತೆಗೆ ಒಳಗಾಗ್ತಾರೆ ಅಂತ ಹೇಳ್ತಾರಲ್ಲ ಸೆಕೆಂಡ್ ಬೇಬಿ ಇದ್ರಲ್ಲಿ, ನಾನು ಆ ತರ ಡಿಪ್ರೆಷನ್ ಗೊತ್ತೋಗಿದ್ದೆ. ಒಂದು ವೀಕ್ ನಂಗೆ ನಿದ್ದೆ ಬರಲ್ಲ ಅಂದ್ರೆ ನೆಕ್ಸ್ಟ್ ಡೇ ನಾನು ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೋತಾ ಇದ್ದೆ. ಏನಕ್ಕಂದ್ರೆ ನಿದ್ದೆ ಮಾಡಿಲ್ಲ ಅಂದ್ರೆ ಆಗ್ತಾ ಇರ್ಲಿಲ್ಲ. ಸೊ ಅದು ನಿದ್ದೆ ಮಾಡಿಲ್ಲ ಅಂದ್ರೆ ಡೇ ಪೂರ್ತಿ ನನಗೆ ಎನರ್ಜಿನೇ ಇರ್ತಾ ಇರ್ಲಿಲ್ಲ, ಫುಲ್ ವೀಕ್ ಆಗ್ತಾ ಇದ್ದೆ. ಮತ್ತೆ ಟ್ಯಾಬ್ಲೆಟ್ ತಗೊಂಡ್ರೆ ಒಂದ್ 3 ಡೇಸ್ ಸರಿ ಆಗ್ತಾ ಇದ್ದೆ. ಇವತ್ತು ನಿಮಗೆ ಈಗ ತುಂಬಾ ಬದಲಾವಣೆ ಆಗಿದೆ, ಎಲ್ಲದರಿಂದ ಹೊರಗೆ ಬಂದಿದ್ದೀರಾ? ಪೀರಿಯಡ್ಸ್ ಪ್ರಾಬ್ಲಮ್ ಅಂದ್ರೆ ನನಗೆ ಹೇಗೆ ಅಂದ್ರೆ ಪ್ರತಿ ಮಂತ್ನು ಡೆಲಿವರಿ ಪೇನ್ ಬರ್ತಾ ಇತ್ತು ನನಗೆ. ಅಂದ್ರೆ ಶುಗರ್ ಇದೆ, ಥೈರಾಯ್ಡ್ ಇತ್ತು, ಮತ್ತೆ ಇಷ್ಟೆಲ್ಲ ನಾನು ಮಾಡ್ಲಿಕ್ಕೆ ಹಾಕ್ತಿರ್ಲಿಲ್ಲ, ಕುತ್ಕೊಳಕ್ಕೂ ಅಷ್ಟೇ, ಎಲ್ಲೂ ಹೊರಗಡೆ ಹೋಗ್ತಾ ಇರ್ಲಿಲ್ಲ. ಒಂಥರ ಮನೆಯಲ್ಲೇ ಒಂದ್ 4 ಕೂಡ ಮಧ್ಯಾಹ್ನ ಅದು ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೆ, ಇದೇ ನನ್ನ ಲೈಫು, ಹಿಂಗೆ ಇರಬೇಕು. ಎಮ್ಮೆ ಮತ್ತೆ ಒಂದು ಇಬ್ರು ಪ್ರೇಮಿಗಳು ಮತ್ತೆ ಒಂದು ಮಗು, ಅದು ಏನು ಅಂತ ನನಗೆ ಗೊತ್ತಿಲ್ಲ. ಅದು ಮೇಡಮ್ ಹತ್ರನೂ ನಾನು ಇನ್ನೂ ಶೇರ್ ಮಾಡ್ಕೊಳ್ಳಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಇಲ್ಲಿ ಸ್ಟುಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ನನಗೆ ಫುಲ್ಲು ಬಾಡಿನೇ ಕ್ಲಿಯರ್ ಆಗೋಯ್ತು ಅವತ್ತು. ಇಂಥ ಒಳ್ಳೆ ಗುಣ ಇರುವಂಥ ವಿದ್ಯಾರ್ಥಿಗಳು ಸಿಕ್ಕೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಇವಾಗ ರೇಖಿ ಪಾತ್ರಿಗೆ ನಾನು ಬಂದು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಏನು ಹಾಕಲ್ಲ. ಅವಾಗ ಹೆಂಗ್ ಅಡುಗೆ ಮಾಡ್ತಿದ್ನೋ ಇವತ್ತು ಅದೇ ಅಡುಗೆನೆ. ಆದ್ರೆ ಏನಂತಾರೆ ಅಂದ್ರೆ ಸೂಪರ್ ಸೂಪರ್ ಸೂಪರ್. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದೆ, ಇದು ಹೆಗ್ಗದೆ ಸ್ಟುಡಿಯೋ. ವೀಕ್ಷಕರೇ, ರೇಖಿ ವಿಚಾರವನ್ನ ಇಟ್ಕೊಂಡು ನಾವು ಸುಮಾರು ಕಾರ್ಯಕ್ರಮವನ್ನ ಬಿತ್ತರ ಮಾಡಿದ್ವಿ. ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂತಹ ಗೀತಾ ಚಂದ್ರಶೇಖರ್ ಅವರು ನಿಮಗೆ ಕಳೆದ ಅನೇಕ ಎಪಿಸೋಡ್ಗಳಲ್ಲಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟರು. ಆದರೆ ನಾವೀಗ ಒಂದು ಹೆಜ್ಜೆ ಮುಂದಕ್ಕೆ ಬಂದಿದ್ದೀವಿ ಅಂತ ಹೇಳ್ಬೋದು. ರೇಖಿ ಬಗ್ಗೆ ಮಾಹಿತಿಯನ್ನ ಎಷ್ಟು ಕೊಟ್ಟಿವಿ ಅಷ್ಟೇ ಜನರ ಅಭಿಪ್ರಾಯಕ್ಕೂ ಕೂಡ ಒತ್ತನ್ನು ಕೊಡ್ತಾ ಇದ್ದೀವಿ. ಸುಮಾರು ಜನರಿಗೆ ಒಂದಿಷ್ಟು ಡೌಟ್ಸ್ಗಳಿತ್ತು, ಇದು ಹೌದಾ, ನಿಜವಾಗ್ಲೂ ವರ್ಕ್ ಆಗೋದು ಹೌದಾ, ನಿಮ್ಮ ಅನುಭವಗಳನ್ನೆಲ್ಲ ನಮಗೆ ಪ್ರಸಾರ ಮಾಡಬಹುದಾ ಅನ್ನುವಂಥ ಒಂದು ಕೆಲವೊಂದು ಕಾಮೆಂಟ್ಸ್ಗಳು ಬಂದಿತ್ತು. ಆದರೆ ಅದನ್ನೇ ನಾವು ಜಾಸ್ತಿ ಪರಿಗಣನೆ ತಗೊಂಡು ಇವತ್ತು ಹೆಗ್ಗದ್ದೆ ಸ್ಟುಡಿಯೋಗೆ ಮತ್ತಿಬ್ರು ರೇಖಿಯಿಂದ ಒಂದು ಒಳ್ಳೆಯ ಅನುಭವ ಆಗಿರುವಂತಹ ಮತ್ತೆ ಅದರಿಂದ ಲಾಭವನ್ನು ಪಡ್ಕೊಂಡಿರುವಂತಹ ಇಬ್ಬರನ್ನ ನನ್ನ ಕಾರ್ಯಕ್ರಮದಲ್ಲಿ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ. ಒಬ್ರು ಪವಿತ್ರ, ಮತ್ತೊಬ್ರು ಉಮಾ ಅಂತ ಹೇಳಿ. ಇವರ ಜೊತೆಗೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂತಹ ಗೀತಾ ಚಂದ್ರಶೇಖರ್ ಅವರನ್ನು ನನ್ನ ಕಾರ್ಯಕ್ರಮದಲ್ಲಿ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಕಾರ್ಯಕ್ರಮ ಸ್ವಾಗತ. ಈಗ ನಿಮ್ಮನ್ನ ನಾವು ನೇರವಾಗಿ ತೋರಿಸಬಾರದು ಅಂತ ಇದ್ರೆ ನಾವು ಬ್ಲರ್ ಮಾಡ್ತೀವಿ, ಯಾಕಂದ್ರೆ ನಿಮಗೆ ಅದರಿಂದ ವೈಯಕ್ತಿಕವಾಗಿ ಹರ್ಟ್ ಆಗಬಾರ್ದು ಅಂತ. ಸೊ ನೋಡೋಣ, ನನಗೆ ಯಾಕೆ ನಿಮ್ಮನ್ನ ನೇರವಾಗಿ ನಮ್ಮ ಸ್ಟುಡಿಯೋಗೆ ಕರೆಸ್ಕೊಂಡು ಮಾತಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ವೀಕ್ಷಕರಿಗೆ ಗೊತ್ತಾಗ್ಬೇಕು ಏನು ಬದಲಾವಣೆ ಆಗಿದೆ ನಿಜವಾಗ್ಲೂ ಹೌದಾ. ಯಾಕಂದ್ರೆ ನಾನು ಪ್ರಾರಂಭದಲ್ಲೂ ಒಂದು ಎಪಿಸೋಡಲ್ಲಿ ಹೇಳಿದ್ದೆ, ಕಣ್ಣಾರೆ ಕಂಡರೂ ಕೂಡ ನಮ್ಮ ಜನ ನಂಬೋದಿಲ್ಲ ಇವತ್ತು. ಅಂಥದ್ರಲ್ಲಿ ಮೇಡಮ್ ಏನೋ ಹೇಳ್ತಿದ್ದಾರೆ, ನಾನೇನೋ ಹೇಳ್ತಿದ್ದೀನಿ ಅಂತ ಹೇಳಿದ ತಕ್ಷಣ ನಂಬಬೇಕು ಅಂತ ಇಲ್ಲ. ಆಮೇಲೆ ಇನ್ನೊಂದು ತುಂಬ ಕಮರ್ಷಿಯಲ್ ಆಗಿಬಿಟ್ಟಿದೆ ರೇಖಿ ಅಂತ ಹೇಳಿದ್ರೆ, ಭಯ ಪಡುವಂಥ ಪರಿಸ್ಥಿತಿ ಬಂದಿದೆ. ಮೇಡಮ್ ಅವ್ರು ಹೇಳ್ತಾರೆ ಯಾವಾಗಲೂ ಪ್ರತಿ ಮನೆಗೆ ತಲುಪಬೇಕು ಅಂತ. ಆದರೆ ರೇಖಿ ಅನ್ನೋ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವೆಲ್ಲಾದರೂ ಸರ್ಚಿಂಗ್ ಕೊಟ್ಟರೆ 5,000 ಕೊಡಬೇಕು, 10,000 ಕೊಡು, 20,000, ಈ ಥರ ಕಾನ್ಸೆಪ್ಟ್ ಬಂದಿದೆ. ನಾನು ಗೀತಾ ಚಂದ್ರಶೇಖರ್ನ ಹೆಗ್ಗದ ಸ್ಟುಡಿಯೋದಲ್ಲಿ ಯಾಕೆ ತೋರಿಸಿದ್ದೀನಿ ಅಂತ ಹೇಳಿದ್ರೆ, ಅವರ ಆಸ್ಪೆಕ್ಟೇ ಅದಕ್ಕಿಲ್ಲ. ಅಂದರೆ ಹಣ ಮಾಡುವಂಥ ಇರಾದೆನೇ ಅವರಿಗಿಲ್ಲ, ಅವರ ಇಂಟೆನ್ಷನ್ ಇರೋದು ರೇಖಿಯನ್ನು ಪ್ರತಿಯೊಬ್ಬರಿಗೂ ತಲುಪಿಸಬೇಕು ಅಂತ. ಸೊ ಮೇಡಮ್, ಇವರಿಬ್ಬರ ಹತ್ರ ನಾನು ಫಸ್ಟ್ ಮಾತಾಡ್ತೀನಿ ಮೇಡಮ್, ಯಾಕಂದರೆ ಅವ್ರ ಅನುಭವಗಳನ್ನು ನಾವು ಕೇಳೋಣ, ಅವ್ರ ಅನುಭವ ಯಾವ ರೀತಿ ಇತ್ತು ಅಂತ. ನಿಮ್ಮ ಹೆಸರು ಪವಿತ್ರ ಅಲ್ವಾ? ಎಸ್, ಪವಿತ್ರ ಅಂತ ಹೇಳಿ. ನಿಮಗೇನು ಏನು ಪ್ರಾಬ್ಲಮ್ ಆಗಿತ್ತು ಮೇಡಮ್, ಇದರಿಂದ ಏನು ಆಯಿತು, ಈಗ ರೇಖಿಯಿಂದ ಏನು ಲಾಭ ಆಯಿತು? ಅಂದರೆ ಮನುಷ್ಯನಿಗೆ ಹೆಂಗೆ ಅಂತ ಹೇಳಿದ್ರೆ, ಲಾಭ ಆದ್ರೆ ಮಾತ್ರ ಅವನದನ್ನ ಮಾಡೋಕೆ ಇಷ್ಟಪಡ್ತಾನೆ, ಅದರಿಂದ ಏನೋ ಸಿಗಲ್ಲ ಅಂತ ಹೇಳಿದ್ರೆ ಏನು ಮಾಡೋದಿಲ್ಲ. ಮುಂಚೆ ಸರ್ ನಾನು ನಿಮ್ಗೆ ಧನ್ಯವಾದಗಳು ಹೇಳ್ಬೇಕು ಹೆಗ್ಗದೆ ಸ್ಟುಡಿಯೋಗೆ. ಯಾಕಂದ್ರೆ ನಾನು ಯೂಟ್ಯೂಬ್ ತುಂಬಾನೇ ನೋಡ್ತಾ ಇದ್ದೆ, ಅವಾಗ ಬಂದಿದ್ದು ನಿಮ್ದು ವಿಡಿಯೋ ಬಂತು, ಅವಾಗ ಮೇಡಮ್ದು ನಾನು ಅಲ್ಲಿ ಸಂದರ್ಶನ ನಾನು ನೋಡಿದ್ದು. ಮುಂಚೆ ನನಗೆ ರೇಖಿ ಒಂದು ಯೂನಿವರ್ಸಸ್ ಇದೆ ಅಂತ ಗೊತ್ತಾಗಿದ್ದು ನನ್ನ ಫ್ರೆಂಡ್ ಚಂದು ಇಂದ. ಅವರು ಯಾವಾಗ್ಲೂ ಹೇಳ್ತಾ ಇರೋ, ರೇಖಿ ಮಾಡು, ಅತ್ತೋಗೋ, ಇತ್ತೋಗೋ, ದೀಕ್ಷೆ ತಗೋ, ಮೆಡಿಟೇಷನ್ ಮಾಡು ಅಂತ. ಸೊ ಏನಂತ ನಂಗೆ ಗೊತ್ತಿರ್ಲಿಲ್ಲ. ಆಮೇಲೆ ನನಗೆ ಅದು ಇಂಟ್ರೆಸ್ಟ್ ಇಲ್ಲ ಅಂತ ಅವರು ಸುಮ್ಮನೆ ಆಗ್ಬಿಟ್ರು. ಕೊನೆಗೆ ನನಗೆ ನಿಮ್ದು ವಿಡಿಯೋ ನೋಡಾದ್ಮೇಲೆ ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ತಿದ್ದಾರೆ ಅಂತ ಅನ್ನಿಸ್ತು. ಇಮಿಡಿಯೇಟ್ ಆಗಿ ನಾನು ಅವ್ರಿಗೆ ಕಾಲ್ ಮಾಡಿದೆ, ಮ್ಯಾಮ್ ಈ ತರ ಅಂತ, ದೀಕ್ಷೆ ತಗೊಳ್ಳಿ, ಶಕ್ತಿಪಾತ ಮಾಡ್ಕೊಳ್ಳಿ, ಆಮೇಲೆ ಚೇಂಜಸ್ ಗೊತ್ತಾಗುತ್ತೆ ಅಂದ್ರು. ಅದು ಏನಕ್ಕೆ ನಾನು ರೇಖಿನ ಸೆಲೆಕ್ಟ್ ಮಾಡಿದೆ ಅಂತಂದ್ರೆ, ನಾನು ತುಂಬಾ ಡಿಪ್ರೆಷನ್,
ಖಿನ್ನತೆಗೆ ಒಳಗಾಗ್ತಾರೆ ಅಂತ ಹೇಳ್ತಾರಲ್ಲ ಸೆಕೆಂಡ್ ಬೇಬಿ ಇದ್ರಲ್ಲಿ ನಾನು ಆತರ ಡಿಪ್ರೆಷನ್ ಗೊತ್ತೋಗಿದ್ದೆ. ನಾನು ಮೈಂಡ್ ಸೆಟ್ ಏನಿದೆ ಅಂದ್ರೆ ನಾನು ಏನ್ ಥಿಂಕ್ ಮಾಡ್ತೀನಿ ಹಸ್ಬೆಂಡ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ಅವ್ರ ಅದೇ ತರ ಇರ್ಬೇಕಿತ್ತು. ಅದು ನನ್ ತಪ್ಪಂತ ನನಗೆ ಗೊತ್ತಿರ್ಲಿಲ್ಲ. ಅವಾಗ ನಾನ್ ಕೇಳೋ ತರ ಅವ್ರಿಲ್ಲ ಅನ್ನೋದೇ ನಾನು ಯಾವಾಗ್ಲೂ ಮೈಂಡ್ ಅಲ್ಲಿ ತಗೊಳ್ತಾ ಇದ್ದೆ. ಅದರಿಂದ ಡಿಪ್ರೆಷನ್ ಹೋಗೋದು ಮತ್ತೆ ನಿದ್ದೆ ಬರ್ತಾ ಇರ್ಲಿಲ್ಲ. ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೂಡ ತಗೋತಾ ಇದ್ದೆ ನಾನು. ಒಂದು ವೀಕ್ ನಂಗೆ ನಿದ್ದೆ ಬರಲ್ಲ ಅಂದ್ರೆ ನೆಕ್ಸ್ಟ್ ಡೇ ನಾನು ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೋತಾ ಇದ್ದೆ. ಏನಕ್ಕಂದ್ರೆ ನಿದ್ದೆ ಮಾಡಿಲ್ಲ ಅಂದ್ರೆ ಆಗ್ತಾ ಇರ್ಲಿಲ್ಲ. ಸೊ ಅದು ನಿದ್ದೆ ಮಾಡಿಲ್ಲ ಅಂದ್ರೆ ಡೇ ಪೂರ್ತಿ ನನಗೆ ಎನರ್ಜಿನೇ ಇರ್ತಾ ಇರ್ಲಿಲ್ಲ. ಫುಲ್ ವೀಕ್ ಆಗ್ತಾ ಇದ್ದೆ. ಮತ್ತೆ ಟ್ಯಾಬ್ಲೆಟ್ ತಗೊಂಡ್ರೆ ಒಂದ್ 3 ಡೇಸ್ ಸರಿ ಆಗ್ತಾ ಇದ್ದೆ. ಮತ್ತೆ ನಾನು ಡಿಪ್ರೆಷನ್ ಸ್ಪಂದನ ಹಾಸ್ಪಿಟಲ್ ಕೂಡ ಕನ್ಸಲ್ಟ್ ಮಾಡಿದೆ. ಅಲ್ಲೂ ಕೂಡ ಬೇರೆ ಬೇರೆ ಕೋರ್ಸ್ ಮಾಡಿ ಅಂತ ಹೇಳಿದ್ರು. ಮನೇಲಿ ನನ್ನ ಮತ್ತೆ ಅಬ್ಬಿ ಎಲ್ಲ ಸೇರ್ಕೊಂಡು ಕೋರ್ಸ್ಗೆ ಜಾಯಿನ್ ಮಾಡಿಸಿದ್ರು. ಪಾರ್ಲರ್ ಕೋರ್ಸ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಎಲ್ಲ. ಬಟ್ ಏನೇ ಆದ್ರೂ ನಂಗೆ ಚೇಂಜಸ್ ಕಾಣಿಸ್ಲಿಲ್ಲ. ಸಣ್ಣ ಸಣ್ಣದನ್ನ ಹುಡ್ಕೋದು ಮತ್ತೆ ಅದರಿಂದ ಮತ್ತೆ ಡಿಪ್ರೆಷನ್ ಆಗೋದು ಇನ್ಯಾವುದೋ ಲೆವೆಲ್ ತಗೊಂಡೋಗೋದು ಇದೆಲ್ಲ ಆಗ್ತಾ ಇತ್ತು. ಲಾಸ್ಟ್ ನವೆಂಬರ್ ಮಂತ್ ನನಗೆ ತುಂಬಾ ಅದು ಅದೇ ಜಾಸ್ತಿ ಆಗಿ ನಾನು ನವೆಂಬರ್ ಮಂತ್ ಅಲ್ಲಿ ನಿಮ್ದು ವಿಡಿಯೋಸ್ ನೋಡಿದ್ದು. ಅವಾಗ ಮೇಡಮ್ ಸಿಕ್ಕಿದ್ರು. ನಾನು ಅವ್ರಿಗೆ ಕಾಲ್ ಮಾಡಿ ಫಸ್ಟ್ ಮೇಡಮ್ಗೆ ತುಂಬಾ ಹೃದಯದಿಂದ ಧನ್ಯವಾದಗಳನ್ನ ಹೇಳಬೇಕು. ಯಾಕಂದ್ರೆ ತುಂಬಾ ಇಷ್ಟು ಒಂದು ದುಡ್ಡಿಂದು ಎಕ್ಸ್ಪೆಕ್ಟ್ ಮಾಡಿದೆ. ಎಲ್ರು ರೇಖಿ ಪಾತ್ಗೆ ಸೇರ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ತುಂಬಾ ಚೆನ್ನಾಗಿ ಕ್ಲಾಸಸ್ ನ ನಡೆಸ್ತಾ ಇದ್ದಾರೆ. ಉದ್ದೇಶ ತುಂಬಾ ಒಳ್ಳೇದಿರೋದ್ರಿಂದ ಎಲ್ಲಾರ್ಗು ಒಳ್ಳೇದಾಗ್ತಾ ಇದೆ. ಇವತ್ತು ನಿಮಗೆ ಈಗ ತುಂಬಾ ಬದಲಾವಣೆ ಆಗಿದೆ, ಎಲ್ಲದರಿಂದ ಹೊರಗೆ ಬಂದಿದ್ದೀರಾ? ನನಗೆ ಡಿಪ್ರೆಷನ್ ಇತ್ತು ಮೇನ್. ನೆಕ್ಸ್ಟ್ ಬಂದು ನಂದು ಪೀರಿಯಡ್ಸ್ ಪ್ರಾಬ್ಲಮ್. ಆ ಹೆಣ್ಮಕ್ಳು ಪ್ರಾಬ್ಲಮ್ ತುಂಬಾ ಜನಕ್ಕಿದೆ. ಸೊ ಸಂಕೋಚ ಇಲ್ಲದೆ ಹೇಳ್ಕೋಬಹುದು ಅದನ್ನ ನಾವು ಇವಾಗ. ಪೀರಿಯಡ್ಸ್ ಪ್ರಾಬ್ಲಮ್ ಅಂದ್ರೆ ನನಗೆ ಹೇಗೆ ಅಂದ್ರೆ ಪ್ರತಿ ಮಂತ್ನು ಡೆಲಿವರಿ ಪೇನ್ ಬರ್ತಾ ಇತ್ತು. 2 ಡೇಸ್ ಅಂದ್ರೂ ನನಗೆ ಬೆಡ್ ಬಿಟ್ಟು ಕೆಳಗೆ ಇಳಿಯಕ್ ಆಗ್ತಾ ಇರ್ಲಿಲ್ಲ. ಮನೇಲೆಲ್ಲ ಬಿದ್ದು ಒದ್ದಾಡ್ತಾ ಇದ್ದೆ. ಅದು ಕಮ್ಮಿ ಆಗ್ಬೇಕಂತ ಟ್ಯಾಬ್ಲೆಟ್ ತಗೋಬೇಕಿತ್ತು. ಆ ಲೆವೆಲ್ಗೆ ನನಗೆ ಸಿವಿಯರ್ ಆಗಿ ನಾನು ರೇಖಿ ತಗೊಂಡ್ಮೇಲೆ ಈಗ ನನಗೆ ಪೇಯ್ನ್ ಅನ್ನೋದೇ ಇಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಅಯ್ಯೋ ಅದು ಯಾವ ತರ ಇತ್ತು ನನಗೆ ಪೇಯ್ನ್, ಇವಾಗ ಏನಕ್ಕೆ ಬರ್ತಾ ಇಲ್ಲ, ಆ ತರ ಯೋಚನೆ ಆಗ್ಬಿಟ್ಟಿದೆ. ಮತ್ತೆ ರೇಖಿ ಫಸ್ಟ್ ಲೆವೆಲ್ ತಗೊಂಡು 21 ಡೇಸ್ ಕಂಪ್ಲೀಟ್ ಆದ್ಮೇಲೆ ಸೆಕೆಂಡ್ ಲೆವೆಲ್ ದೀಕ್ಷೆ ತಗೊಂಡೆ. ಈಗ ನಾನು ಮೇಡಮ್ ವೀಣಾ ಮೇಡಮ್ ನನ್ನ ಫ್ರೆಂಡ್ಸು ರೇಖಿ ತಗೊಂಡಿರೋರೆಲ್ಲರೂ ಹೇಳೋ ತರ ನನಗೇನು ಅನ್ಸುತ್ತೆ 7:30-8 ನಾನು ಇದು ಹೇಳ್ತಾನೆ ಇರ್ಲಿಲ್ಲ. ಲೇಟ್ ನೈಟ್ ನಿದ್ದೆ ಬರ್ತಾ ಇತ್ತು. ಮಾರ್ನಿಂಗ್ ನಂಗೆ ಹೇಳಕ್ಕೆ ಆಗ್ತಾ ಇಲ್ಲ. ವಾರದಲ್ಲಿ 4 ದಿವಸ ಬರೀ ಹೋಟೆಲ್ ಫುಡ್ ಏನೇನೆ ಎದ್ ಮಾಡಕ್ ಆಗ್ತಾ ಇರ್ಲಿಲ್ಲ ನಂಗೆ. ಸೊ ಇವಾಗ ಹೇಗಿದೆ ಅಂದ್ರೆ ನಂದು 4:30 ನಾನು ಇದು ಹೇಳ್ತಾ ಇದ್ದೀನಿ. ರೇಖಿ ಸೆಕೆಂಡ್ ಲೆವೆಲ್ ದೀಕ್ಷೆನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಮತ್ತೆ ಫುಲ್ ಡೇ ಆಕ್ಟಿವ್ ಆಗಿದ್ದೀನಿ ಈಗ. ಮತ್ತೆ ಡೈಲಿ 3 ಟೈಮ್ಸ್ ನಾನು ರೇಖಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಹೌದು, ಇಮಿಡಿಯೇಟ್ ಆಗಿ ಏನಂದ್ರೆ ನನ್ಗೆ ಏನಾದ್ರು ಅನ್ಸ್ತು ಅಂದ್ರೆ ಇಮಿಡಿಯೇಟ್ ಆಗಿ ಮೇಡಮ್ಗೆ ವಾಯ್ಸ್ ನೋಟ್ ಹಾಕ್ಬಿಡ್ತೇನೆ. ಮಕ್ಕಳು ಹಠ ಮಾಡೋ ತರ ಮಾಮ್ ನನ್ಗೆ ಇದು ಗೊತ್ತಾಗ್ತಾ ಇಲ್ಲ ನನ್ಗೆ ಹೇಳಿ ಅಂತ. ಪಾಪ ಅವ್ರು ಅಷ್ಟು ಬ್ಯುಸಿ ಇದ್ರು ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಅದಕ್ಕೆ ವಾಯ್ಸ್ ನೋಟ್ ಹಾಕ್ತಾರೆ. ಮತ್ತೆ ಎವ್ರಿ ಡೇ ವಾಟರ್ ಎನರ್ಜಿ ರೈಸ್ ಮಾಡ್ತಾರೆ. ಮೇನ್ ನನಗೆ ನಾನು ಅನ್ಕೊಂಡಿದ್ದು ರೇಖಿಗೆ ಸೇರ್ಕೊಂಡಾಗ ಡೌಟ್ ಅಲ್ಲೇ ಸೇರಿದ್ದು ಆಗತ್ತಾ ನೋಡೋಣ, ಇದು ಒಂದು ಪ್ರಯತ್ನ ಪಡೋಣ ಅಂತ ಅನ್ಬಿಟ್ಟು. ಯಾಕಂದ್ರೆ ತುಂಬಾ ಕಡೆ ನಾನು ವಿಚಾರಿಸಿದಾಗ ದುಡ್ಡು ಕನ್ಸಲ್ಟೇಷನ್ ಫೀಸೇ ಜಾಸ್ತಿ, ಆಮೇಲೆ ಅದನ್ನ ಕಲಿಬೇಕು ಅಂದ್ರೆ ಇನ್ನೂ ಜಾಸ್ತಿ ಹೇಳ್ತಾ ಇದ್ರು. ದುಡ್ಡಿನ ಮ್ಯಾಟರ್ ಆಗ್ತಾ ಇರ್ಲಿಲ್ಲ. ಸೊ ಅಲ್ಲಿ ಏನಂದ್ರೆ ಅವರು ಬೆಳಿಬೇಕು ಅನ್ನೋದೊಂದು ಉದ್ದೇಶ ಇತ್ತೋ ಏನು ಅಂತಾನು ನಂಗೆ ಅರ್ಥ ಆಗಿರ್ಲಿಲ್ಲ. ಆಮೇಲೆ ನಾನು ಮೇಡಮ್ ಹತ್ರ ಮಾತಾಡಾದ್ಮೇಲೆ ನಂಗೆ ತುಂಬಾ ಅವರು ನಮ್ಗೆ ಸ್ಪಂದಿಸ್ತಾರೆ ಅನ್ನೋದೊಂದು ವಿಚಾರ ಗೊತ್ತಾಯ್ತು. ನೆಕ್ಸ್ಟ್ ನಾನು ಸೇರ್ಕೊಂಡೆ, ಜಾಯಿನ್ ಆಯ್ತು, ನಂದು ಪೀರಿಯಡ್ಸ್ ಪ್ರಾಬ್ಲಮ್ ತೀರಾ ಕಡಿಮೆ ಆಯ್ತು. ಇವಾಗ ಖಿನ್ನತೆ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ. ರಾತ್ರಿ ಮಲಗಿದ್ರೆ ಸಾಕು ನನಗೆ ನಿದ್ದೆ ಚೆನ್ನಾಗಿ ಬರ್ತಾ ಇದೆ. ಸೂಪರ್. ನೋಡಿ, ಒಂದು ರೇಖಿಯಿಂದ ಇಷ್ಟೆಲ್ಲ ಬದಲಾವಣೆಗಳು ಆಗುತ್ತಾ ಅನ್ನುವಂತ ಡೌಟ್ಸ್ ನನಗೂ ಇತ್ತು, ಆದ್ರೆ ಇವತ್ತು ಎಲ್ಲದಕ್ಕೂ ಕ್ಲಾರಿಟಿ ಸಿಕ್ಬಿಡ್ತು. ನೀವ್ ಎಲ್ಲಿಂದ ಬಂದಿದ್ದೀಗ ಸರ್? ನನ್ ಮಲ್ಲೇಶ್ವರಮ್ಮ ಇರೋದು. ಇನ್ನೊಂದು ಹೇಳ್ಬೇಕಂದ್ರೆ ನನ್ನ ಮೈಂಡ್ ಸೆಟ್ ಇಂದ ಇಡೀ ಮನೆ ಸಂಸಾರದ ವಾತಾವರಣನೇ ಹಾಳಾಗಿತ್ತು. ಯಾಕಂದ್ರೆ ನಾನ್ ಎಕ್ಸ್ಪೆಕ್ಟ್ ಮಾಡೋ ತರ ಯಾರಿಗೂ ಇರಕ್ ಆಗ್ತಾ ಇರ್ಲಿಲ್ಲ. ಅದ್ರಿಂದ ಸಂಸಾರದಲ್ಲಿ ತುಂಬಾನೇ ಏನೋ ಹೇಳ್ತಾರಲ್ಲ ಆ ತರ ಎಲ್ಲ ಇರ್ತಾ ಇತ್ತು. ಬಟ್ ಇವಾಗ ಹೆಂಗಿದೆ ಅಂದ್ರೆ ನಾನೊಬ್ಳು ಚೇಂಜ್ ಆಗಿರೋ ಹೊತ್ತಿಗೆ ಇಡೀ ಮನೆ
ವಾತಾವರಣ ಚೇಂಜ್ ಆಗ್ಬಿಟ್ಟಿದೆ. ಅದೊಂದ್ ತುಂಬಾನೇ ಖುಷಿ ಇದೆ ಇವಾಗ. ಈಗ ಎಷ್ಟು ಎಲ್ಲಾರು ಪ್ರೀತಿಯಿಂದ ಮಾತಾಡ್ಸೋದು, ಅದೇ ನಾವು ಏನ್ ಅನ್ಕೊಂತೀವಿ, ನಾ ಪ್ರಪಂಚನ ಹೇಳುತ್ತೆ ಸೃಷ್ಟಿ ಏನಂದ್ರೆ ನಾವ್ ಹೆಂಗಿರ್ಬೇಕಂತ ನಾವಿದ್ರೆ ಎಲ್ಲಾನು ನಮ್ ತರನೇ ಇರುತ್ತೆ ಅಂತ. ಸೊ ಅದ್ ನನಗ್ ತುಂಬಾನೇ ಅರ್ಥ ಆಯ್ತು. ಒಂದು ಮುಖದಲ್ಲಿ ಯಾವಾಗ್ಲೂ ಖುಷಿ ಇರುತ್ತೆ. ಇವಾಗ ನನ್ನ ಸಿಸ್ಟರ್ ಮೈಸೂರಲ್ಲಿ ಇದಾರೆ, ಅವ್ರು ಯಾವಾಗ್ಲೂ ಹೇಳ್ತಾರೆ ಇಷ್ಟೊಂದು ಚೇಂಜಸ್ಸ ನಿನ್ನಲ್ಲಿ, ಹಿಂಗೆ ಇರೋ ಯಾವಾಗ್ಲೂ ಅಂತ. ನೀನು ಜಾಯಿನ್ ನೋಡಿ, ಈಗ ನಿಮ್ಮಿಂದ ಎಲ್ರಿಗೂ ಖುಷಿ ಸಿಗ್ತಿದೆ, ಎಲ್ರು ಖುಷಿ ಆಗಿದ್ದಾರೆ. ಈಗ ನೀನು ಜಾಯಿನ್ ಆಗು ರೇಖೆಗೆ ಅಂತ ಅವ್ರಿಗೂ ಕೂಡ ಹೇಳ್ತಾ, ತುಂಬಾನೇ ಚೇಂಜಸ್ ಇದೆ. ರಾತ್ರಿ ಏನೇ ಆದ್ರೂ 9:00 ನಾನು ರೂಮ್ ಕೊಟ್ಟು ಹೋಗ್ಬಿಡ್ತೀನಿ. ವಾಟರ್ ಎನರ್ಜಿ ರೈಸ್ ಕ್ಲಾಸಸ್ ಇರುತ್ತೆ, ಮಾರ್ನಿಂಗ್ 4:30 ಏನೇ ಇದ್ರು ಕ್ಲಾಸಸ್ ಅಟೆಂಡ್ ಮಾಡೇ ಮಾಡ್ತೀನಿ. ಸೊ ಇನ್ನು ಅದರಲ್ಲಿ ಮೇಡಮ್ ತರ ಡಾಕ್ಟರೇಟ್ ತಗೋಬೇಕು ಅನ್ನೋದೊಂದ್ ಕಡೆ ಖುಷಿ ಇದೆ, ಗ್ರ್ಯಾಂಡ್ ಮಾಸ್ಟರ್ ಆಗ್ಬೇಕನ್ನೋ ತುಂಬಾನೇ ಖುಷಿ ಇದೆ. ಯಾಕಂದ್ರೆ ಅವ್ರೇನ್ ಮಾಡ್ತಿದ್ದಾರೆ, ಅವ್ರು ನಮ್ಗೆ ಅದನ್ನ ದಾನ ಮಾಡ್ತಿದ್ದಾರೆ. ಅದು ವಿದ್ಯೆನ ಹೇಳ್ಕೊಟ್ಬಿಟ್ಟು ನಮ್ಮನ್ನ ಒಂದು ಅಂತಕ್ಕೆ ಬೆಳೆಸ್ತಾ ಇದ್ದಾರೆ ಅಂದ್ರೆ ನಾವು 4 ಜನನ ಬೆಳೆಸ್ಬೇಕನ್ನೋ ತುಂಬಾ ಉದ್ದೇಶ ಇದೆ. ಅದ್ರ ಪ್ರಕಾರ ಮೇಡಮ್ ಪ್ರಕಾರ ಹೋಗ್ಬೇಕು ಅಂತ. ಥ್ಯಾಂಕ್ ಯು ಮ್ಯಾಮ್, ಧನ್ಯವಾದಗಳು ನಮ್ಮ ಕಡೆಯಿಂದ. ನಿಮ್ಗೂ ಅಷ್ಟೇ ಸರ್, ಈ ತರ ವಿಡಿಯೋಸ್ ನೀವು ಮಾಡ್ತಾ ಇದ್ದಷ್ಟು 1,000 ಜನಕ್ಕೆ ರೀಚ್ ಆಗುತ್ತೆ, ಅದ್ರಲ್ಲಿ 100 ಜನಕ್ಕಾದ್ರೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ನೀವ್ ಎಲ್ಲಿಂದ ಬಂದಿದ್ದು? ನಾವು ಬೆಂಗಳೂರು ಸರ್, ಅದು ಹೊಸಕೆರೆಹಳ್ಳಿ. ಓಹೋ, ಅಲ್ಲಿಂದ ಇಲ್ಲಿಗೆ ಬಂದ್ರಿ ಈಗ? ಓಕೆ, ಸೂಪರ್. ನಮ್ಮ ಸ್ಟುಡಿಯೋಗೆ ಅಲ್ಲಿಂದ ಬಂದಿದ್ದಾರೆ. ಸೊ ನಿಮ್ಗೆ ಬಂದಿರೋದಕ್ಕೆ ತುಂಬಾ ಧನ್ಯವಾದ. ಫಸ್ಟ್ ಗೆ ಹೇಳ್ಬೇಕು ಕೂಡ ಸರ್, ನಿಮಗೂ ತುಂಬಾ ಹೃದಯದ ಧನ್ಯವಾದಗಳು. ನಮ್ಮ ಮೇಡಮ್ಗೂ ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ಒಂದು ಇದು ನಿಮ್ಮ ಕಾರ್ಯಕ್ರಮ ಯೂಟ್ಯೂಬ್ ನಲ್ಲಿ ಇದೇ ತರ ನೋಡಿ, ನಾನು ಇದೇನೇ ನೋಡ್ತಾ ಇದ್ದಾಗ ಮೇಡಮ್ ಮಾತಾಡ್ತಾ ಇದ್ರು, ಅವರು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ಕೊಂಡಾಗ ನನಗೂ ಇದೇ ತರ ಪ್ರಾಬ್ಲಮ್ಸ್ ಇದೆಯಲ್ವಾ, ನಾನು ಯಾಕೆ ಇದನ್ನ ನಾನು ತಗೋಬಾರ್ದು ರೇಖಿನ ಅಂತ. ಅಂದ್ರೆ ಇದಕ್ಕೆ ಮುಂಚೆ ಮೇಡಮ್ ಮುಂಚೆ ಬೇರೆ ಕಡೆ ನಾನು ಟ್ರೈ ಮಾಡಿದ್ದೆ. ಅವರು ಸ್ವಲ್ಪ ತುಂಬಾ ಅಮೌಂಟ್ಗಳು ಹೇಳಿದ್ರಿಂದ, ನಮ್ ಸಾಧಾರಣ ನಾವು ಸಾಮಾನ್ಯ ವರ್ಗದವರಾಗಿದ್ರಿಂದ ನಮ್ಗೆ ಹಣದ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದ್ರಿಂದ ನಾನು ಅಲ್ಲಿ ತಗೊಳ್ಲಿಕ್ಕೆ ಆಗ್ಲಿಲ್ಲ. ಇಬ್ಬರನ್ನ ಕನ್ಸಲ್ಟ್ ಮಾಡಿದ್ದೆ, ಅವರು ಒಬ್ರು ಅಪಾಯಿಂಟ್ಮೆಂಟ್ ಕೊಡ್ತೀನಿ ಕೊಡ್ತೀನಿ ಅಂತ ಒಂದ್ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು. ಅವಾಗ ನನಗೆ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಹೋಯ್ತು. ನನಗೆ ಅಂದ್ರೆ ಶುಗರ್ ಇದೆ, ಥೈರಾಯ್ಡ್ ಇತ್ತು, ಮತ್ತೆ ಇಷ್ಟೆಲ್ಲ ನಾನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಕುತ್ಕೊಳಕ್ಕೂ ಅಷ್ಟೇ, ಎಲ್ಲೂ ಹೊರಗಡೆ ಹೋಗ್ತಾ ಇರ್ಲಿಲ್ಲ. ಒಂಥರ ಮನೆಯಲ್ಲೇ ಒಂದ್ 4 ಕೂಡೆ ಮಧ್ಯಾಹ್ನ ಅದು ಸೆಟ್ ಮಾಡ್ಕೊಂಬಿಟ್ಟಿದ್ದೆ, ಇದೇ ನನ್ನ ಲೈಫು, ಹಿಂಗೆ ಇರ್ಬೇಕು. ಮತ್ತೆ ಎನಿ ಟೈಮ್ ಒಂಥರ ಡಿಪ್ರೆಷನ್ ನನಗೂ ತುಂಬಾ ತಲೆನೋವು. ಆಮೇಲೆ ಯಾರು ಯಾರಾದ್ರೂ ಏನಾದ್ರು ಅಂದ್ಬಿಟ್ರೆ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇರೋದು. ಇದೇ ತರ ನನ್ಗೆ ಅದು ಸೆಟ್ ಆಗಿ ಹೋಗಿತ್ತು ಲೈಫು. ಆಮೇಲೆ ಈ ಪ್ರೋಗ್ರಾಮ್ ನೋಡಿದ್ಮೇಲೆ ನನಗೂ ಈ ರೇಖಿ ದೀಕ್ಷೆ ತಗೊಳ್ಳೇಬೇಕು. ಅದು 1,000 ಅನ್ನೋದೇನು ಇದಿಲ್ಲ, ಅಂದ್ರೆ ಅದು ದೊಡ್ಡದೇ 1,000 ಅನ್ನೋದನ್ನು. ಆದ್ರೂ ನಾವ್ ಇದು ತಗೊಂಡ್ಲೇಬೇಕು ಅಂದ್ಬಿಟ್ಟು ತಗೊಂಡು ನಾನು ಅಂದ್ರೆ ಇದನ್ ನೋಡಿ ಮೇಡಮ್ಗೆ ಅವತ್ತೆ ಕಾಲ್ ಮಾಡಿ ಮೇಡಮ್ ನನ್ಗೆ ರೇಖಿ ದೀಕ್ಷೆ ಬೇಕು ಅಂದಾಗ ಸರಿ ಬನ್ನಿ ಈ ತರ ಇದ್ರಲ್ಲಿ ನವೆಂಬರ್ ಅದು ಡೇಟ್ ಮರ್ತೋಗಿದೆ ನನಗೆ. ಅವತ್ತು ಭಾನುವಾರ ಆಗಿತ್ತು, ಬನ್ನಿ ದೀಕ್ಷೆ ಇದೆ ನಿಮ್ಗೆ, ಡೈರೆಕ್ಟ್ ಆಗು ಬರ್ಬೋದು, ಆನ್ಲೈನ್ ಅಲ್ಲೂ ತಗೋಬಹುದು ಅಂತಂದ್ರು. ನನ್ ಮೇಡಮ್ನ ನೋಡ್ಲಿಕ್ಕೋಸ್ಕರನೇ ನಾನು ಅದೇ ಕೆಆರ್ಪೇಟೆ ಮಂಡ್ಯಾಗ ಹೋಗಿ ಅಲ್ಲೇ ದೀಕ್ಷೆ ತಗೊಂಡು ನನಗೆ ಅವತ್ತು ತುಂಬಾ ಖುಷಿ ಆಯ್ತು. ಆ ರೇಖಿ ದೀಕ್ಷೆ ಅವತ್ತು ಹೋಗೋದಕ್ಕೂ ತುಂಬಾ ಪ್ರಾಬ್ಲಮ್ ಆಯ್ತು. ಅದು ಹೋಗ್ಲಿಕ್ಕೂ ನನ್ಗೆ ಅವತ್ತು ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ನನ್ಗೆ ಏನ್ ಪ್ರಾಬ್ಲಮ್ ಅಂದ್ರೆ ಏನಾದ್ರೂ ಒಂದು ಅಡೆತಡೆಗಳು, ಎಲ್ಲೂ ಹೋಗಕ್ಕೂ ಆಗ್ತಾ ಇರ್ಲಿಲ್ಲ. ಅಂದ್ರೆ ನಮ್ಮ ಇದ್ರಲ್ಲಿ ಆಮೇಲೆ ರೇಖಿ ದೀಕ್ಷೆ ತಗೊಂಡ್ಮೇಲೆ ನನ್ಗೆ ಅನ್ನಿಸ್ತು, ನಮ್ಮ ಚಕ್ರಗಳಲ್ಲಿ ಬ್ಲಾಕೇಜ್ ಇದ್ದಾಗ ನಮ್ಗೆ ಏನೇ ಒಂದು ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು. ಆವಾಗ ನನಗೆ ಅದು ಗೊತ್ತಿರ್ಲಿಲ್ವಲ್ಲ ಮುಂಚೆ ಇದೆಲ್ಲ. ಅವತ್ತು ಹೋಗೋದಕ್ಕೂ ಕಷ್ಟ ಪಟ್ಕೊಂಡು ಹೋಗಿ ಅಲ್ಲಿ ಮೇಡಮ್ನ ನೋಡಿ ಆ ದೀಕ್ಷೆ ತಗೊಳ್ಳೋವಾಗ ನನ್ನಲ್ಲಿ ಎಷ್ಟು ಲೈಟ್ ವೈಟ್ ಫೀಲಿಂಗ್ ಅಂತಂದ್ರೆ, ನನ್ನ ಅನಾಹುತ ಚಕ್ರದಲ್ಲಿ ಮ್ಯಾಮ್ ಅಲ್ಲಿ ಕೈ ಇಟ್ಕೊಂಡು ಮಾಡಿ ಈ ತರ ಅನ್ನೋವಾಗ ಆ ದೀಕ್ಷೆ ಟೈಮಲ್ಲಿ ನನ್ನಲ್ಲಿ ಇದ್ದಿದ್ದೆಲ್ಲ ಏನೇನಿತ್ತೋ ಎಲ್ಲ ಹೊರಗಡೆ ಬಂತು. ಏನಂದ್ರೆ ಒಂದು ಎಮ್ಮೆ, ಮತ್ತೆ ಒಂದು ಇಬ್ರು ಪ್ರೇಮಿಗಳು, ಮತ್ತೆ ಒಂದ್ ಮಗು. ಅದು ಏನು ಅಂತ ನನಗೆ ಗೊತ್ತಿಲ್ಲ. ಅದು ಮೇಡಮ್ ಹತ್ರನು ನಾನು ಇನ್ನೂ ಶೇರ್ ಮಾಡ್ಕೊಳ್ಳಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಇಲ್ಲಿ ಸ್ಟುಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ನನಗೆ ಫುಲ್ಲು ಬಾಡಿನೇ ಕ್ಲಿಯರ್ ಆಗೋಯ್ತು ಅವತ್ತು.
ನನ್ಗೆ ಏನೇನು ಪ್ರಾಬ್ಲಮ್ ಇತ್ತೋ ಅಲ್ಲೇ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು ರೇಖೆ ಪಾತ್ನಲ್ಲಿ ಅಂದ್ಕೊಂಡು. ಅವತ್ತು ಮೇಡಮ್ ಹತ್ರ ಏನು ತುಂಬ ಜನ ಇದ್ದಿದ್ರಿಂದ ಅವ್ರ ಹತ್ರ ಒಂದೆರಡು ಮಾತಾಡೋಕ್ಕೆ ಟೈಮ್ ಸಹ ಆಯಿತು. ಅದಾದಮೇಲೆ ಏನು ಆಮೇಲೆ ಸರಿ ಇನ್ನೊಂದು ದಿನ ಮಾತಾಡ್ಸೋಣ ಮೇಡಮ್ಗೆ ಅಂತ ಹಿಂಗೇನೆ ಕ್ಲಾಸಲ್ಲಿ ಬಂದ್ರೂ ನಮಗೆ ಏನು ಅಷ್ಟು ಆಗ್ತಾ ಇರಲಿಲ್ಲ ಅಲ್ಲಿ, ಹಂಗಾಗ್ತಾ ಇತ್ತು. ಆಮೇಲೆ ನಾನು ಮತ್ತೆ ದಿನೇ ದಿನೇ ಇದೇ ತರ ಪ್ರಾಕ್ಟೀಸ್ ಮಾಡ್ಕೊಂಡೇ ಬಂದೆ. 21 ದಿನ ಆದ್ಮೇಲೆ ಮತ್ತೆ ಸೆಕೆಂಡ್ ಲೆವೆಲ್ ತಗೊಂಡಿದ್ದೀನಿ, ಮತ್ತೆ ಸೆಕೆಂಡ್ ಲೆವೆಲ್ ಆದ್ಮೇಲೆ ಇವಾಗ ರಾಜಕೀಯ ತಗೊಂಡಿದ್ದೀನಿ. ಅಂದ್ರೆ ನನ್ಗೆ ಫುಲ್ಲು ಚೇಂಜಸ್ ಆಗಿದೆ. ಈಗ ನಾನು ಒಂದ್ ವಿಚಾರ ಕೇಳ್ತೀನಿ ನಿಮ್ಮ ಹತ್ರ, ಈಗ ಏನಾದ್ರೂ ಈ ರೇಖೆಯನ್ನ ತಗೋಬೇಕು ಅಂತ ಹೇಳಿದ್ರೆ ಅದಕ್ಕೇನಾದ್ರೂ ನಾಲೆಜ್ ಅವಶ್ಯಕತೆ ಇದೆಯಾ? ಈಗ ಕೆಲವರಿಗೆ ಇರ್ಬೋದು, ನಾನು ಓದೇ ಇಲ್ಲ, ನಂಗೇನು ಓದಿಲ್ಲ, ನಂಗೆ ಗೊತ್ತಾಗಲ್ವೇನೋ ವ್ಯವಹಾರ ಮಾಡೋದಕ್ಕೆ ಅಥವಾ ಇದೆಲ್ಲ ನನಗೆ ತಿಳಿಯುತ್ತೋ ಇಲ್ಲೋ ಅಂತ, ಆ ತರ ಏನಾದ್ರು ಅವಶ್ಯಕತೆ ಇದೆಯಾ? ಏನು ಬೇಡ ಸರ್, ಇದಕ್ಕೆ ನಾಲೆಡ್ಜ್ ಅನ್ನೋದು ಏನು ಬೇಡ. ಯಾರು ಯಾವ ಭಾಷೆಲಾದ್ರೂ ಹೇಳ್ಕೋಬಹುದು ಇದನ್ನ ಹೇಳ್ಕೊಳ್ಳೋದಕ್ಕೆ. ಇವಾಗ ಒಂದು ರೇಖೆ ದೀಕ್ಷೆ ಆದ್ಮೇಲೆ ಚಕ್ರಗಳು ಯಾವ ತರ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು, ನಮ್ ಸೆವೆನ್ ಚಕ್ರಸ್ ಯಾವ ತರ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಾರೆ. ಅದನ್ನ ಅವ್ರವ್ರ ಭಾಷೆಲೆ ಹೇಳ್ಕೋಬಹುದು. ಕನ್ನಡದಲ್ಲೇ ಹೇಳ್ಬೇಕು ಅನ್ನೋದು ಏನಿಲ್ಲ, ಹಿಂದಿಲಿ ಹೇಳ್ಬೋದು, ತಮಿಳಲ್ಲಿ ಹೇಳ್ಬೋದು, ತೆಲುಗಲ್ಲಿ, ಅವರು ಇಂಗ್ಲಿಷ್ ಅಲ್ಲೂ ಸಹ ಹೇಳ್ಕೋಬಹುದು. ಅದೇನು ತೊಂದರೆ ಇಲ್ಲ, ಅವ್ರಿಗೆ ಯಾವ ತರ ಬೇಕೋ ಅದನ್ನ ಕಂಫರ್ಟ್ ಆಗಿ ಮಾಡ್ಬೋದು. ನಿಮ್ಗೆ ಹೇಳಿದ್ರೆ ನೀವು ಒಂದಿಷ್ಟು ಸಮಸ್ಯೆಗಳಿತ್ತು, ಶುಗರ್ ಇತ್ತು, ಥೈರಾಯ್ಡ್ ಇತ್ತು ಅಂತ ಹೇಳಿದ್ರಿ, ಸೊ ಅವೆಲ್ಲ ಈಗ ಒಂದ್ ಹಿಡಿತಕ್ಕೆ ಬಂದಿದ್ಯಾ? ಹಿಡ್ತಕ್ ಸಿಕ್ಕಿದೆ ಸರ್. ಅದು ನನ್ ಮಾತ್ರೆ ಎಷ್ಟು, ಒಂದ್ 5-6 ಮಾತ್ರೆ ಡೈಲಿ. ನಾನು ಬೆಳಗ್ಗೆ ಒಂದ್ 4 ಮಾತ್ರೆ, ಸಂಜೆ 4 ಮಾತ್ರೆ, ಮಧ್ಯಾಹ್ನ ತಗೊಂತಾ ಇದ್ದೆ. ಕೈಗಳೆಲ್ಲ ತುಂಬಾ ಶೇಕ್ ಆಗ್ತಾ ಇತ್ತು, ಅದೆಲ್ಲ ಏನು ಒಂದು ಹಿಡ್ಕೊಳಕ್ ಆಗ್ತಾ ಇರ್ಲಿಲ್ಲ, ಹಿಂಗೆ ಶೇಕ್ ಆಗ್ತಾ ಇತ್ತು. ಇವಾಗೆಲ್ಲ ಅದು ಕಮ್ಮಿ ಆಗಿದೆ, ಮಾತ್ರೆನೆ ತಗೊಂತಾ ಇಲ್ಲ. ಹೇಳ್ಬೇಕು ಅಂದ್ರೆ ಇದು ನಮ್ಮ ಹಸ್ಬೆಂಡ್ ಒಂದ್ ಬಲವಂತಕ್ಕೋಸ್ಕರ ನಾನು ಒಂದೇ ಮಾತ್ರೆ ತಗೊಳ್ಳೋದು ಶುಗರ್ದು, ಒಂದ್ ನೈಟು ಒಂದು ಬೆಳಗ್ಗೆ ಅಷ್ಟೇ. ಥೈರಾಯ್ಡ್ದು ತಗೊಂತಾನೆ ಇಲ್ಲ, ಯಾಕಂದ್ರೆ ನಮ್ಮಲ್ಲೇ ನಮ್ಗೆ ಈ ಶಕ್ತಿ ಇರೋವಾಗ ನಾವೇ ಯಾಕೆ ಗುಣ ಮಾಡ್ಕೋಬಾರ್ದು? ಬರೀ ಮಾತ್ರೆ ತಗೊಂಡು ಇವಾಗ ಸೈಡ್ ಎಫೆಕ್ಟ್ ಆಗೋದು ನಾವು ತಪ್ಪಿಸ್ಬೋದಲ್ವಾ ಅನ್ನೋದಕ್ಕೋಸ್ಕರ ಮೇಡಮ್ಮೆ ಅವ್ರದ್ದು ಒಂದು ಫೀಲಿಂಗ್ ಹೇಳ್ಕೊಂಡಿದ್ದಾರೆ ಸ್ಟುಡಿಯೋದಲ್ಲಿ. ಅವತ್ತು ಮೇಡಮ್ ನಾನು ಅದನ್ನ ಬಿಟ್ಟೆ ಬಿಟ್ಟೆ ಅನ್ನೋವಾಗ ನನಗೆ ಅವರು ಮೇಡಮ್ ಅಷ್ಟು ಕಾನ್ಫಿಡೆನ್ಸ್ ಇತ್ತಲ್ವಾ, ಅವರು ರೇಖೆ ದೀಕ್ಷೆ ತಗೊಳಕ್ ಮುಂಚೆನೆ ಅವ್ರು ಆ ಕೆಲ್ಸ ಮಾಡಿದ್ದಾರೆ ಅಂದ್ರೆ ನಾವ್ ಇವಾಗ ಯಾಕೆ ಮಾಡಬಾರ್ದು ಅನ್ನೋದು ನನ್ನ ಮನ್ಸಲ್ಲಿ ಬಂದು ನಾನು ಅದನ್ನ ಬಿಟ್ಟೆ ಬಿಟ್ಟಿದ್ದೆ. ಆದ್ರೆ ಸ್ವಲ್ಪ ದಿವಸ ಆದ್ಮೇಲೆ ನಮ್ಮ ಯಜಮಾನ್ರಿಗೆ ಗೊತ್ತಾಗಿ ಅದು ನೀವ್ ತಗೊಳ್ಳೇಬೇಕು, ಯಾಕೆ ತಗೊಂತಾ ಇಲ್ಲ ಅನ್ನೋದು ಒಂದು ಇದು ಮಾಡಿ ಅವಾಗ ಒಂದು ಇವಾಗ ಒಂದು 15 ದಿವಸದಿಂದ ಅಷ್ಟೇ ನಾನು ತಗೊಂತಾ ಇರೋದು. ಮುಂಚೆ ಎಲ್ಲ ನಾನು ತಗೊಂಡಿಲ್ಲ ಮಾತ್ರೆಗಳು. ಅದಕ್ಕೆಲ್ಲ ನನ್ಗೆ ಏನು ತೊಂದರೆ ಇರ್ಲಿಲ್ಲ ಸರ್. ಇವಾಗ ಏನೇ ಒಂದು ಶುಗರ್ ಅಂದ್ರೆ ಇವಾಗ ತುಂಬಾ ಜಾಸ್ತಿ ಆದ್ರೆ ಏನಾಗುತ್ತೆ, ಕೋಮಾಗ ಹೋಗ್ತಾರೆ, ಇನ್ನೇನೋ ಒಂದು ಅವ್ರಿಗೆ ನೆನಪಿನ ಶಕ್ತಿ ಕಳ್ಕೊಂತಾರೆ, ಇಲ್ಲ ಅವ್ರಿಗೆ ಹಾಸ್ಪಿಟಲ್ ಅಲ್ಲಿ ಜಾಯಿನ್ ಆಗ್ಬೇಕು, ICUನಲ್ಲಿ ಇಡ್ತಾರೆ. ಅಂದ್ರೆ ನಾನು ಚೆನ್ನಾಗೆ ಹೋಗಿದ್ದೀನಿ, ಹಾಸ್ಪಿಟ್ಲಗೂ ಚೆನ್ನಾಗಿ ಹೋಗ್ತೀನಿ, ಮನೆಯಲ್ಲೂ ಕೆಲಸ ಮಾಡ್ತೀನಿ, ಎಲ್ಲ ಕಡೆಗೂ ಹೋಗಿ ಓಡಾಡೋವಾಗ ನಮ್ಗೇನ್ ತೊಂದರೆ ಆಗ್ತಾ ಇದೆ ಸರ್. ಇವಾಗ ರೇಖೆ ದೀಕ್ಷೆ ತಗೊಂಡ್ಮೇಲೆ ನನ್ಗೆ ಯಾವುದೇ ಒಂದ್ ತೊಂದರೆಗಳು ಆಗ್ತಾ ಇಲ್ಲ ಸಿಕ್ಕಿದೆ, ಬದಲಾವಣೆ ಸಿಕ್ಕಿದೆ. ಅದ್ರಿಂದ ನಾನ್ ಹೇಳೋದು ಎಲ್ಲಾರು ಇದನ್ನ ನೋಡಿ, ನೀವು ಅಂದ್ರೆ ಬಲವಂತಕ್ಕೇನಿಲ್ಲ, ನಾನು ಎಷ್ಟು ಚೇಂಜ್ ಆಗಿದ್ದೀನಿ ಅಂದ್ರೆ ನೀವು ಯಾಕೆ ಆಗ್ಬಾರ್ದು. ನಾನು ಮುಂಚೆ ನಿಜವಾಗ್ಲು ಹೇಳ್ಬೇಕು ಅಂದ್ರೆ 8-9 ಗಂಟೆ ಮಾರ್ನಿಂಗು ಎದ್ದೊಳ್ತಾ ಇದ್ದಿದ್ದು. ಇವತ್ ನಾನು ಹೇಳೋ ಟೈಮ್ ಅಂದ್ರೆ 3:30. ಮೂರುವರೆಗೆ ಎದ್ದೊಳ್ತೀನಿ, ನಾನು ಬೇರೆ ಕೆಲಸ ಇರುತ್ತಲ್ವಾ, ಎಲ್ಲ ಮುಗಿಸಿ 4 ಗಂಟೆಗೆ ಇವಾಗ ರಾಜಕೀಯ ರೇಖೆ ತಗೊಂಡಿದ್ದೀನಿ. ಅದನ್ನ ಪ್ರಾಕ್ಟೀಸ್ ಮಾಡಬೇಕು ಅಂತ ನಾನು ಬೇಗ ಎದ್ದು 4 ಗಂಟೆಗೆ ಎದ್ದು ಒಂದು 10 ನಿಮಿಷ ಮಾಡಿ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ಕೊಂಡು ಬಂದು ಮತ್ತೆ ಇದನ್ನ ತಗೋಬೋದು. ರೇಖೆದು ಕ್ಲಾಸ್ ನಡೆಯುತ್ತೆ, ಸೆಕೆಂಡ್ ಲೆವೆಲ್ ಫಸ್ಟ್ ಲೆವೆಲ್. ನನಗೆ ಕಾಲ್ ಸರ್ಜರಿ ಆಗಿರೋದ್ರಿಂದ ಮೇಡಮ್ಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ಅವರು ಫಸ್ಟ್ ಲೆವೆಲಲ್ಲಿ ಹಾಕ್ಕೊಳ್ಳಿ ಮೇಡಮ್, ನಾನು ಒಬ್ಳೇ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನಾನು ಒಬ್ಳೆ ಮಾಡಿದಾಗ ಒಂದ್ 2 ಅಷ್ಟೇ ನಾನು ಮಾಡ್ತೀನಿ, ಆಮೇಲೆ ನನಗೆ ನಿದ್ದೆ ಬಂದ್ಬಿಡ್ತಾ ಇದೆ ಅಂತಂದಾಗ ಮೇಡಮ್ ಸರಿ ನಿನ್ಗೆ ಮಾಡ್ಕೊಡ್ತೀನಿ, ಆಮೇಲೆ ಹೀಲಿಂಗು ಮಾಡಿಕೊಟ್ರು. ನಾನು ಏನೇ ಒಂದು ಕೇಳಿದ್ರು ಮೇಡಮ್, ನಾನು ಅಂತಲ್ಲ ಯಾವುದೇ ಒಂದು ಸ್ಟೂಡೆಂಟ್ಸ್ ಆಗಲಿ ಅವ್ರಿಗೇನಾದರೂ ಪರಿಚಯದವ್ರಾಗಲಿ ಯಾರೇ ಒಬ್ರು ಏನೇ ಒಂದು ಕಷ್ಟ ಅಂತ ಹೋದ್ರೂ ಮೇಡಮ್ಮು ಹೀಲಿಂಗ್ ಮಾಡಿ ಅವ್ರಿಗೆ ಗುಣಪಡಿಸ್ತಾ ಇದ್ದಾರೆ. ಒಂದು ಹಸುಗಾಗಲಿ ಒಂದು ಪ್ರಾಣಿಗಾಗಲಿ
ಮನುಷ್ಯರೇ ಆಗ್ಲಿ ಎಲ್ಲಾರು ಜೀವಿಗಳೇ, ಅವರು ಬದುಕುವ ಅರ್ಹತೆ ಇದೆ ಅವ್ರಿಗೆ, ಅವರು ಇದನ್ನ ತಗೊಳ್ಬೇಕು, ಅವ್ರಿಗೆ ಗುಣಪಡಿಸ್ಬೇಕು ಅನ್ನೋ ಒಂದು ಅವ್ರ ಮನಸ್ಸಿದೆಯಲ್ಲ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಮೇಡಮ್ಗೆ. ಅಂತ ಒಂದು ನನಗೆ ಇವತ್ತು ಎಷ್ಟು ಇಷ್ಟು ಹೇಳಿದ್ರು ಸಾಲದು ಮೇಡಮ್ಗೆ, ನನ್ನಲ್ಲಿ ಎಷ್ಟು ಚೇಂಜ್ ಆಗಿದೆ ಅಂತ ಅಂದ್ರೆ ಅಷ್ಟು ಖುಷಿ ಆಗ್ತದೆ ನನ್ಗೆ. ಎಷ್ಟು ಎಕ್ಸೈಟ್ಮೆಂಟ್ ಅಂದ್ರೆ ಇನ್ನೂ ಮಾತಾಡ್ಬೇಕು ಅನ್ನಿಸ್ತಾ ಇದೆ. ನನಗಂತೂ ಖುಷಿ ಆಯ್ತು, ಯಾಕಂದ್ರೆ ನೀವು ಅಷ್ಟು ದೂರದಿಂದ ಬಂದು ನಿಮ್ಮ ಅನುಭವನ ಹಂಚ್ಕೊಂಡಿದ್ದೀರಾ. ಮೇಡಮ್ ಏನ್ ಅನ್ಸ್ತು ಅನ್ನೋದನ್ನ ಕೇಳ್ಬೇಕು ಈಗ. ನಿಮ್ಗೆ ಏನ್ ಅನಿಸ್ತಿದೆ ಮೇಡಮ್, ಈಗ ಇವರಿಬ್ರು ಮಾತಾಡಿದ್ರು ನನಗೆ ಒಂಥರ ಕಣ್ಣಲ್ಲಿ ನೀರು ಬಂದಂಗಿದೆ ಅವ್ರ ಮಾತುಗಳನ್ನು ಕೇಳಿದ್ರೆ. ಅಂದ್ರೆ ಮುಗ್ಧರಾಗಿ ಮುಗ್ಧತೆಯಲ್ಲಿ ಅವ್ರು ನೋಡಿ ಎಷ್ಟು ಸಿಂಪಲ್ ಆಗಿ ಹೇಳ್ತಿದಾರೆ ಅಂದ್ರೆ. ಈಗ ಸುಮಾರು ಜನ ಅನ್ಕೋಬಹುದು ಇವ್ರೇನೋ ಖರ್ಚ್ಬಿಟ್ಟು ಏನೋ ಹೇಳ್ಕೊಟ್ಟು ಹೇಳಿಸ್ತಾರೆ, ಇದು ಯಾವ್ದು ಇಲ್ಲ ಇಲ್ಲಿ. ಯಾಕಂದ್ರೆ ಇವ್ರು ಬಂದಿರೋದೇ ಸಪ್ರೇಟು, ಅವ್ರು ಬಂದಿರೋದೇ ಸಪ್ರೇಟು, ಅವರೇ ಬೇರೆ ಕಡೆಯಿಂದ ಬಂದ್ರು, ಇವರೇ ಬೇರೆ ಕಡೆಯಿಂದ ಬಂದ್ರು. ಸೊ ಸ್ಟುಡಿಯೋದಲ್ಲಿ ಮಾತ್ರ ನಿಮ್ ಜೊತೆ ಕೂರಿಸ್ಕೊಂಡು ನಾವು ಮಾತಾಡಿಸ್ತಿದೀವಿ ಅಷ್ಟೇ ಬಿಟ್ರೆ ಬೇರೆ ಏನಿಲ್ಲ. ನಿಮ್ಗೆ ಏನಸ್ತು ಮೇಡಮ್? ಸರ್ ನೀವ್ ಹೇಳಿದ್ರೆ ನನ್ಗೆ ಒಂಥರ ಕಣ್ಣೀರ್ ಬಂತು ಅಂತ. ಹೌದು, ಬಟ್ ನನ್ಗೆ ಏನ್ ಆಗ್ತಾ ಇದೆ ಅಂತ ಹೇಳಕ್ ಆಗ್ತಾ ಇಲ್ಲ. ಕಾರಣ ನಾನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಫಸ್ಟ್. ಓಕೆ, ನನ್ನ ಸ್ಟೂಡೆಂಟ್ ಅಲ್ಲಿ ಬರ್ಬಹುದಾ? ಇನ್ನೊಂದ್ ಸರ್ಪ್ರೈಸ್, ನಾನು ಪ್ರಶಸ್ತಿ ಪ್ರದಾನ ಮಾಡೋ ಟೈಮ್ ಅಲ್ಲಿ ವರ್ಷ ನನ್ಗಿಂತ ಮುಂಚೆನೆ ಸ್ಟೂಡೆಂಟ್ ಗಳಿದ್ದಾರೆ, ಹಿಂಗೆ ಅಂತ ಗೊತ್ತಿಲ್ಲ. ಅದೊಂದು ಖುಷಿ, ಆ ಸೆಲೆಬ್ರೇಷನ್. ಅದಕ್ಕಿಂತ ಹೆಚ್ಚಿನ ಖುಷಿ ಏನಕ್ಕಾಯ್ತು ಅಂದ್ರೆ ಆ ಮುಗ್ಧತೆ ಅದು ನೋಡಿದಾಗ ನಾನು ಹೇಳಿ, ಇಲ್ಲಿ ಯಾವುದೇ ಇಲ್ಲಿ ಯಾರನ್ನೋ ಮೆಚ್ಚಿಸ್ಲಿಕ್ಕೋ ಇನ್ನೇನೋ ಮಾಡ್ಲಿಕ್ಕೆ ಅಲ್ಲ, ಸತ್ವಪೂರ್ಣವಾದ ವಿದ್ಯೆ ಇದೆ ನೋಡಿ. ಅವ್ರು ಎಷ್ಟೇ ಸಮಸ್ಯೆ ಇದ್ರು ಪಾಪ, ಇವತ್ತು ಅವರು ಇಲ್ಲಿ ಬರ್ಬೇಕು ಅನ್ನೋದ ತುಂಬಾ. ಈಗ ಪವಿತ್ರ ಮೇಡಮ್ ಇರ್ಬೋದು, ಉಮಾ ಮೇಡಮ್ ಇರ್ಬೋದು, ವಾಣಿ ಮೇಡಮ್ ಇರ್ಬೋದು, ಎಲ್ಲ ಒಂದೊಂದು ದಿಕ್ಕಿಂದ ಬಂದಿದ್ದಾರೆ. ಅವ್ರ ಎಲ್ಲಾ ಕೆಲಸಗಳನ್ನ ಎಲ್ಲಾ ಕಾರ್ಯಗಳನ್ನ ಬಿಟ್ಟು ಅವ್ರ ಸಮಯನ ನಮ್ಗೋಸ್ಕರ ಕೊಡ್ತಾ ಇದಾರೆ, ರೇಖಿಗೋಸ್ಕರ ಕೊಡ್ತಾರೆ, ಒಂದು ವಿದ್ಯೆ ನಮ್ಗೇನೋ ಆಗಿದೆ. ಸೊ ನೀವು ಬಂದ್ರಪ್ಪ ನಿಮ್ಗೂ ಒಳ್ಳೇದಾಗತ್ತೆ. ಆ ಮುಗ್ಧತೆ ಇದೆಯಲ್ಲ, ಕರೆಯೋ ಗುಣ ಇದೆಯಲ್ಲ, ಇಂತ ಒಳ್ಳೆ ಗುಣ ಇರುವಂತ ವಿದ್ಯಾರ್ಥಿಗಳು ಸಿಕ್ಕೋದಿಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಫಸ್ಟ್. ನಾ ಏನ್ ಮಾಡಿದ್ದೀನಿ? ಮತ್ತೆ ಇನ್ನೊಂದು, ಇವ್ರು ಹೇಳಿದ್ರು ಹಸುಗಳಿಗಾದ್ರೂ ಹೀಲ್ ಮಾಡ್ತಾರೆ ಅಂತ. ನಾ ಸ್ಟೂಡೆಂಟ್ಗಳು ಎಂತ ಸಹೃದ ಹೃದಯಗಳು ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಸರ್ ನಾನು ಕ್ಲಾಸ್ ಅಟೆಂಡ್ ಮಾಡ್ಲಿ ಬಿಡ್ಲಿ, ನಾನು ಅಮೇರಿಕ ಸ್ಟೂಡೆಂಟ್ಗಳು ಕ್ಲಾಸ್ ನಡೆಸ್ತಾರೆ, ಸೀನಿಯರ್ಸ್ ಇರ್ತಾರೆ, ಅವ್ರ ಕ್ಲಾಸ್ ನಡೆಸ್ತಾರೆ. ಪ್ರತಿದಿನ ಎಂತ ಕಾಲ ಇದ್ರು ವಾಟರ್ ಚಾರ್ಜ್ ಮಾಡಿಸ್ತಾರೆ. ವಾಟರ್ ಚಾರ್ಜ್ ಮಾಡಿದಾಗ ಅವ್ರ ಅನುಭವಗಳಿದೆ, ನೀರನ್ನ ಸತ್ವ ಚೇಂಜ್ ಆಗುವಂತ. ಮತ್ತೆ ನೀವು ನಂಬ್ಲಿಕ್ಕಿಲ್ಲ, ಯಾರ್ದಾರು ಒಬ್ರಿಗೆ ಈ ಒಂದು ಹಸು, ಒಂದು ಮನೆಯಾದ್ರು ಹಸು ಹುಷಾರಿಲ್ಲ ಅಂದ್ರು ನಮ್ಮ ಗ್ರೂಪ್ ಅಲ್ಲಿ ಹಾಕೋದುಂಟು, ಹೀಲ್ ಮಾಡೋದುಂಟು. ಮುಖ ಪ್ರಾಣಿಗಳಿಗೂ ಕೂಡ ನಡೀತೆ, ನಮ್ದು ಜೀವ ಅವ್ರ ಜೀವ ಅಲ್ವಾ. ಏ ನೋಡ್ರಪ್ಪ ಇದು ಈ ತರ ಹಸು ಈ ತರ ಏನೋ ಪ್ರಾಬ್ಲಮ್ ಆಗಿದೆ ಅಂತ, ಅದು ಹೀಲ್ ಮಾಡ್ರಪ್ಪ ಜಸ್ಟ್. ಸರ್ ಈ ಕಡೆ 10 ಮೆಸೇಜ್ ಬಂದಿರುತ್ತೆ, ಮೇಡಮ್ ನಾನು ಎನರ್ಜಿ ಕನೆಕ್ಟ್ ಮಾಡಿದ್ದೀನಿ, ನಾನು ಮಾಡಿದ್ದೀನಿ, ನಾನು ಮಾಡಿದ್ದೀನಿ, 100% ಮೇಡಮ್ ಹೀಲ್ ಆಗುತ್ತೆ. ಮತ್ತೆ ಅಮ್ಮನವರ ಅನುಗ್ರಹ, ಆ ಮೂಕ ಜೀವಿಗಳನ್ನು ಕೂಡ ಕಾಪಾಡುವಂತ ಶಕ್ತಿ ನನ್ನ ಸ್ಟೂಡೆಂಟ್ ಗಳಿಗೆ. ಇಲ್ಲಿ ನಾನು ಹೇಳೋದು, ಗುರುಗಳು ಹೇಗ್ ಸಿಗ್ತಾರೋ ಗೊತ್ತಿಲ್ಲ, ಉತ್ತಮವಾದ ಶಿಷ್ಯರು, ಅದರಲ್ಲೂ ಗುರುಗಳಿಗೆ ನಮ್ಮ ಗುರುಗಳು ಏನೋ ಒಂದು ಡ್ರೀಮ್ ಇಟ್ಕೊಂಡಿದ್ದಾರೆ, ನಾವು ಅದು ಪೂರಕವಾಗಿ ಹೋಗಿ ನಾವು ಕೂಡ ಕೈಲಾಗಿದ್ದ ಸೇವೆ ಮಾಡ್ಬೇಕು ಅಂತ ಬರುವಂತ ಶಿಷ್ಯರು ಸಿಗೋದು ತುಂಬಾ ಕಷ್ಟ. ಪರಮಹಂಸರಿಗೆ ಈ ವಿವೇಕಾನಂದ ಸ್ವಾಮಿಗಳು ಸಿಕ್ತ ಹಾಗೆ ಮೋಸ್ಟ್ಲಿ, ನನಗೆ ಗೊತ್ತಿಲ್ಲ, ನಾನು ಪರಮಹಂಸರಲ್ಲ ಐ ನೋ, ಬಟ್ ನನ್ನ ಸ್ಟೂಡೆಂಟ್ಗಳು ವಿವೇಕಾನಂದ ಸ್ವಾಮಿ ಆಗ್ಬೇಕು ಅಂತ ಇಷ್ಟಪಡ್ತೀನಿ. ಅವಾಗ ಮಾತ್ರ ಈ ವಿದ್ಯೆ ಹೊರದೇಶದಕ್ಕೆ ಹೋಗೋದಿಕ್ಕೆ ಸಾಧ್ಯ. ಖಂಡಿತ. ಸೊ ಥ್ಯಾಂಕ್ಸ್ ನಿಮ್ಗೆಲ್ರಿಗೂ ಕೂಡ, ನಿಮಗೆ ವಾಣಿ ಮೇಡಮ್ಗೆ, ಉಮಾ ಮೇಡಮ್, ನಿಮಗೆ ಪವಿತ್ರ ಅವರೇ ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ನನ್ನ ಖುಷಿ ವಿಚಾರ ಅಂತಂದ್ರೆ, ಇವತ್ತು ನಾನು ಖುಷಿ ಆಗಿದ್ದೀನಿ, ನಾನು ಮನೆಯವ್ರನ್ನ ಖುಷಿ ಪಡಿಸ್ತಾ ಇದ್ದೀನಿ, ಅವರು ಸಂತೋಷವಾಗಿದ್ದೀನಿ, ಎಂತ ಮಾತು. ಆಮೇಲೆ ಇವರು ಒಂದೇ ಒಂದು ಮಾತು, ನಿಮ್ಮ ಒಂದು ಮಾತಿನ ನಾನು ಟ್ಯಾಬ್ಲೆಟ್ಸ್ ಬಿಟ್ಟೆ ಸಾಕು, ಅದೆಲ್ಲವೂ ಸಿಕ್ಕಿದಾಗೆ ಅದು. ಮತ್ತೆ ಇವರೆಲ್ಲರೂ ಕೂಡ ಅದ್ಭುತವಾದ ಮಾಸ್ಟರ್ಸ್ ಗಳಾಗಿ ಹೊರ ಬಂದ್ರೆ, ಈ ಒಳ್ಳೆ ಉದ್ದೇಶ ಇರುವಂತಹ ವ್ಯಕ್ತಿಗಳ ಕೈಯಲ್ಲಿ ವಿದ್ಯೆ ಸಿಕ್ತಾಗ, ಮಾಸ್ಟರ್ಸ್ ಆಗಿ ಬಂದಾಗ, ನಾನು ಅನ್ಕೊಂಡ ರೇಖಿ ಪ್ರಪಂಚ ಖಂಡಿತ ಸೃಷ್ಟಿ ಆಗತ್ತೆ ಅಂತ ಅನಿಸ್ತಾ ಇದೆ ಸರ್. ಸೊ ಇದಕ್ಕೆಲ್ಲ ನೀವು ಕೂಡ ಕಾರಣ, ನಿಮ್ಮ ಪ್ರೇರಣೆ ಕೂಡ ಇದೆ. ಇಲ್ಲ ಮೇಡಮ್, ನೀವು ಒನ್ ಟೈಮ್ ಬನ್ನಿ ಮೇಡಮ್ ಅಂತ ನೀವು ಕರೀಲಿಲ್ಲ ಅಂದ್ರೆ ನಾವು ಬರ್ತಿರ್ಲಿಲ್ಲ. ಮೇ ಬಿ ಈ ಎಲ್ಲಾ ಸ್ಟೂಡೆಂಟ್ ಗಳ ಒಂದು ಲೈಫ್ ಚೇಂಜ್ ಆಗಿದ್ದ ಪುಣ್ಯ ನಿಮ್ಗೆ ಇರುತ್ತೆ ಸರ್. ಖಂಡಿತ. ಹೌದು ಸರ್, ಈ ಒಂದು ಗುರುಗಳನ್ನ, ನಮ್ ಗುರುಗಳನ್ನ ಇಲ್ಲಿ ಕರೆಸಿ ನೀವು ಒಂದು ಪ್ರೋಗ್ರಾಮ್ ಮಾಡದೆ ಇದ್ರೆ, ಒಂದ್ ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಡದೆ ಇದ್ದಿದ್ರೆ, ನಮ್ಮಂತ ಎಷ್ಟೋ ಒಂದು ರೋಗ ಇರೋಂತವ್ರು ಗುಣಪಡಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ, ಅದು ಒಂದು ಖುಷಿ ಇದೆ ನಮ್ಗೆ. ಅದಕ್ಕೂ ನಿಮ್ಗೂ ಥ್ಯಾಂಕ್ಸ್ ಹೇಳ್ಬೇಕು, ಮತ್ತೆ ನಮ್ ಗುರುಗಳಿಗೂ ಥ್ಯಾಂಕ್ಸ್ ಹೇಳ್ಬೇಕು ಎಲ್ಲರಿಗೂ. ನಮ್ಮ
ಇದರಲ್ಲಿ ಒಂದು ಖುಷಿ ಇದೆ ಸರ್. ನಮ್ಮ ಮಕ್ಕಳಿಗೂ ಕೊಡಿಸ್ಬೇಕು ಅನ್ಕೊಂಡಿದ್ದೀನಿ. ಈ ಸ್ಟುಡಿಯೋಗೆ ಬಂದು ಇಷ್ಟು ಒಂದೆರಡು ಮಾತನಾಡ್ಲಿಕ್ಕೆ ನಮಗೆ ಇದು ಕೊಟ್ಟಿದ್ದಕ್ಕೆ ಅದಕ್ಕೂ ಧನ್ಯವಾದಗಳು ಸರ್. ಒಂದ್ ಮಾತು ಹೇಳ್ಬೇಕು ಅಂದ್ರೆ ಸರ್, ಒಂದು ಪ್ರಾಬ್ಲಮ್ ಇದೆ ಅಂತಂದ್ರೆ, ಹೆಲ್ತ್ ಇಶ್ಯೂಸ್ ಇದೆ ಅಂದ್ರೆ ಏನ್ ಪ್ರಾಬ್ಲಮ್ ಇದೆ ಆ ಡಾಕ್ಟರ್ನ ಮಾತ್ರ ಕನ್ಸಲ್ಟ್ ಮಾಡ್ಬೇಕಾಗತ್ತೆ. ಇಲ್ಲೇನಂತಂದ್ರೆ ಪ್ರತಿಯೊಂದಕ್ಕೂ ಒಬ್ಬ ಮನುಷ್ಯಂಗೆ ಏನೆಲ್ಲ ಪ್ರಾಬ್ಲಮ್ ಇದೆ ಎಲ್ಲದಕ್ಕೂ ಸೊಲ್ಯೂಷನ್ಸ್ ಇದೆ. ಅದು ಒಂದು ಇದೆ ಅಂದ್ಬಿಟ್ಟು ಅದರಲ್ಲಿ ಮೇಡಮ್ ಇಷ್ಟು ಮಟ್ಟಿಗೆ ಬೆಳೆದಿದ್ದಾರೆ ಮತ್ತೆ ನಮ್ಮನ್ನು ಬೆಳೆಸ್ತಿದ್ದಾರೆ ಅಂದ್ರೆ ಇನ್ನೂ ಜನ ಬರಬೇಕು ಸರ್. ಥ್ಯಾಂಕ್ ಯು. ನಮ್ದು ಶ್ರಮ ಕಮ್ಮಿನೇ ಸರ್, ನಮ್ಮ ಮೇಡಮ್ ಶ್ರಮ ಅಂದ್ರೆ ತುಂಬಾ ಜಾಸ್ತಿ. ಅವರು ಆ ಕಾಲದಲ್ಲಿ ಅವರು ಒಂದೊಂದು ವಿದ್ಯೆಗೂ ಹೇಳ್ಕೊಂತ ಇರ್ತಾರೆ, ನಾವು ನಿಮ್ಗೆ ಮೊಬೈಲ್ ಇದೆ ಆನ್ಲೈನ್ ಕ್ಲಾಸ್ ಇದೆ, ಆದ್ರೆ ನಮ್ಗೆ ಮೊಬೈಲ್ ಇರ್ಲಿಲ್ಲ ಆನ್ಲೈನ್ ಕ್ಲಾಸ್ ಇರ್ಲಿಲ್ಲ, ನಾವು ತುಂಬಾ ದೂರ ನಡ್ಕೊಂಡು ಹೋಗ್ಬೇಕಾಗಿತ್ತು ಅಂತ ಅವರು ಮೇಡಮ್ ಅಷ್ಟು ಶ್ರಮ ಪಟ್ಟಿ ಅದು ಮಾಡದೆ ಹೋಗಿದ್ದಿದ್ರೆ ನಮ್ಮಂತ ಸ್ಟೂಡೆಂಟ್ಸ್ ಇವಾಗ ಅವ್ರು ಹೆಮ್ಮೆ ಪಡ್ತಾರಲ್ವಾ, ಅದು ನಾವು ಆಗಕ್ಕೆ ಆಗ್ತಿರ್ಲಿಲ್ಲ ಸರ್. ಅವರು ಫಸ್ಟು ಆ ವಿದ್ಯೆನ ಕಲಿತು ನಾಲ್ಕು ಜನಕ್ಕೆ ನಾವು ಪ್ರಚಾರ ಮಾಡಬೇಕು, ಇವಾಗ ನಾವು ಒಬ್ಬರೇ ನಮ್ಮ ಮನೆಯಲ್ಲೇ ನಾವು ಹೀಲಿಂಗ್ ಮಾಡ್ಕೋಬಾರ್ದು, ನಾವು 10 ಜನಕ್ಕೆ ಹೀಲಿಂಗ್ ಮಾಡಬೇಕು ಅಂತ ಅವರು ಮಾಡ್ತಾ ಇರೋ ಮನೋಭಾವಕ್ಕೆ ನಾವು ಅವ್ರಿಗೆ ತುಂಬ ಕೃತಜ್ಞರಾಗಿರ್ಬೇಕೆ ಹೊರತು ಅಂಥವ್ರು ಯಾರು ಈ ಥರ ಹೇಳ್ಕೊಳ್ಳಲ್ಲ. ದುಡ್ಡುಗೋಸ್ಕರನೇ ಬಂದಿರೋ ರೇಖಿ ಮಾಡೋ ಅಂಥ ಜನಗಳೇ ಇರೋವಾಗ, ಗುರುಗಳು ಇರೋವಾಗ ಈ ಥರ ಸ್ವಲ್ಪ ಅಮೌಂಟ್ ತಗೊಂಡು ಹಣ ತಗೊಂಡು ಜನಕ್ಕೆ ಆರೋಗ್ಯ ಬರಲಿ, ಎಲ್ಲರೂ ಮನೆ ಮನೆಯಲ್ಲೂ ರೇಖಿ ಹೀಲರ್ಸ್ಗಳಾಗಲಿ ಅನ್ನೋದು ಮೇಡಮ್ದು ಒಂದು ಧ್ಯೇಯ ಇರೋದು. ಅವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅವರು ಹಿಂಗೆ ಎಲ್ಲರಿಗೂ ಮಾಡ್ತಾ ಇರಲಿ, ಹಿಂಗೆ ಜನಗಳನ್ನ ಅವ್ರಿಗೆ ಹೀಲಿಂಗ್ ಮಾಡ್ಕೊಡ್ತಾ ಇರಲಿ, ನಮಗೂ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನನಗೂ ತುಂಬ ಖುಷಿ ಆಯ್ತು. ಇನ್ನೊಂದೇನು ಗೊತ್ತಾ ಸರ್, ನನಗೆ ಬಾಕಿ ಟೈಮ್ ಪ್ರಾಕ್ಟೀಸ್ ಬಿಟ್ಟು ಯೂಟ್ಯೂಬ್ ಓಪನ್ ಮಾಡಿದ್ರೆ ನಿಮ್ಮ ಚಾನೆಲ್ ಓಪನ್ ಮಾಡ್ತೀನಿ ಮೇಡಮ್. ನೆಕ್ಸ್ಟ್ ಏನ್ ಮಾಡಿದ್ದಾರೆ ಬೇಕಂದ್ರೆ, ಇವಾಗಲೂ ನನ್ನ ಫೋನ್ ಓಪನ್ ಮಾಡಿ ನೋಡಿ, ನನ್ನ ಬೆಳಿಗ್ಗೆಯಿಂದ 2 ವಿಡಿಯೋಸ್ ಕೇಳಿಸ್ಕೊಂಡಿದ್ದೀನಿ. ನಾನು ಅಡುಗೆ ಮಾಡ್ತಾ ಇರಲಿ ಮೇಡಮ್ ಕೇಳಿಸ್ಕೋಬೇಕು, ಕೆಲಸ ಮಾಡ್ತಾ ಇರಲಿ ಕೇಳಿಸ್ಕೋಬೇಕು, ಅಕಸ್ಮಾತ್ ನಿದ್ದೆ ಬರ್ತಾ ಇಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಮೇಡಮ್ದು ಒಂದು ವಿಡಿಯೋ ನೋಡ್ಬಿಟ್ಟೇನೆ ನಾನು ಮಲಗೋದು. ಸೀರಿಯಸ್ಲಿ ನನ್ನ ಹಸ್ಬೆಂಡ್ ಹೇಳ್ತಾರೆ ಅಷ್ಟೊಂದೇನಿದೆ ಅದರಲ್ಲಿ ನೀನು ಫೋನಲ್ಲೇ ಮುಳುಗೋಗಿರ್ತೀಯ ಅಂತ. ನಿಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ನನ್ನ ಪೂರ್ತಿ ಇಷ್ಟೆಲ್ಲ ಚೇಂಜ್ ಆಗೋದಕ್ಕೆ ಕಾರಣನೇ ಆ ವಿಡಿಯೋಸ್ಗಳು ಅಂದ್ಬಿಟ್ಟು ಒಂದು ಬುಕ್ ಮೇಡಮ್ದು ಏನು ಮಾತಾಡಿದ್ದಾರೆ ಅದೆಲ್ಲ ಒಂದು ಬುಕ್ ತೊಗೊಂಡು ರೈಟ್ ಮಾಡಿ ನೆಕ್ಸ್ಟಿಗೆ ನಾವು ಆ ಪ್ಲೇಸಿಗೆ ರೀಚ್ ಆದಾಗ ಹೇಳಕ್ ಬೇಕಲ್ಲ ಅಂದ್ಬಿಟ್ಟು ಪ್ರತಿಯೊಂದೂ ಮಾಡ್ಕೊತ ಇದ್ದೀವಿ. ಇನ್ನೊಂದು ಹೇಳಬೇಕು ಸರ್, ಒಂದು ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಮುಂಚೆ ನಾನು ಏನೇ ಅಡುಗೆ ಮಾಡಿದ್ರು ನಮ್ಮ ಮನೆಯಲ್ಲಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಇದ್ರು. ಇವಾಗ ರೇಖಿ ಪಾತ್ರಿಗೆ ನಾನು ಬಂದು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಏನು ಹಾಕಲ್ಲ, ಅವಾಗ ಹೆಂಗ್ ಅಡುಗೆ ಮಾಡ್ತಿದ್ನೋ ಇವತ್ತು ಅದೇ ಅಡುಗೆನೆ. ಆದ್ರೆ ಏನಂತಾರೆ ಅಂದ್ರೆ ಸೂಪರ್ ಸೂಪರ್ ಸೂಪರ್, ಅದೇ ಒಂದು ಖುಷಿ. ಕೈನಲ್ಲಿ ರೇಖಿ ಇದೆ, ಅದ್ ರೇಖಿ ಹೋಗ್ತಾ ಇದೆ. ನಾನು ಹೇಳುದು ಯಾರಿಗೆ ಅಡುಗೆ ಚೆನ್ನಾಗಿಲ್ಲ ಅಂದ್ರೆ ಜಸ್ಟ್ ಆ ಒಂದು ಅಡುಗೆ ಆದ ನಂತರ ಜಸ್ಟ್ ಪಿರಮಿಡ್ ಕ್ರಿಯೇಟ್ ಆಗಿದೆ ಅನ್ಕೊಂಡ್ರೆ ಸತ್ ಸರ್ ಅಮೃತ ಆಗುತ್ತೆ. ಆಮೇಲೆ ಸರ್ ತುಂಬಾ ಮೈಂಡ್ ಅಲ್ಲಿ ಎಷ್ಟೊಂದು ಟೆನ್ಷನ್ ಇಟ್ಕೊಂಡು ಆ ಟೈಮಲ್ಲೇ ಮೇಡಮ್ಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿರ್ತೀನಿ ಮೇಡಮ್ ಕೊಡೋದು ಒಂದೇ ಒಂದು ಉತ್ತರ, ಏನು ಆಗಲ್ಲ ಆರಾಮಾಗಿರಿ ಇದು ಮಾಡಿ. ಅಯ್ಯೋ ಮೇಡಮ್ ಇಷ್ಟು ಈಸಿಯಾಗಿ ತಗೊಂಡ್ಬಿಟ್ರಲ್ಲ, ಆ ಯೋಚನೆ ಮಾಡ್ತೀನಿ ನೆಕ್ಸ್ಟ್ ಮಿನಿಟೇ ನನಗೆ ಇಷ್ಟು ಚಿಕ್ಕದಕ್ಕೆ ನಾನು ಯಾಕೆ ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಂಡೆ, ಆ ಮಿನಿಟಲ್ಲೇ ಆ ಥರ ಚೇಂಜಸ್ ಆಗ್ಬಿಡುತ್ತೆ. ಅವ್ರ ಮಾತು ಎಷ್ಟು ಒಂದು ವೇದವಾಕ್ಯ ಆಗಿಬಿಟ್ಟಿದೆ ಅಂದರೆ ಗುರುಗಳು ಅಂತ ಅಂದರೆ ನಮ್ಮದು ಜೀವನದಲ್ಲಿ ತುಂಬಾ ಬದಲಾವಣೆ ಆಗಿಬಿಟ್ಟಿದೆ ಸರ್. ಈಗ ನಾನು ಪ್ರತಿಯೊಬ್ಬರಿಗೂ ಹೇಳೋದೇನಂತ ಅಂದರೆ ಸೃಷ್ಟಿ ಅನ್ನೋದು ಎಷ್ಟು ನಿಜನೋ, ಪ್ರಪಂಚ ಅನ್ನೋದು ಎಷ್ಟು ನಿಜನೋ, ರೇಖೆ ಅನ್ನೋದು ಅಷ್ಟೇ ನಿಜ ಇದೆ. ಒಂದ್ಸತಿ ಎಲ್ಲರೂ ಇದ್ರ ಒಳಗಡೆ ಬಂದು ನೋಡಿ, ಇದ್ರ ಅನುಭವ ನಿಮ್ಗೆ ಆಗತ್ತೆ ಇದು ನಿಜನ ಸುಳ್ಳ ಎಲ್ಲಾರು ಅನುಭವಿಸಿ ಅಂತ. ಖಂಡಿತ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಅಷ್ಟು ದೂರದಿಂದ ಬಂದು ನಮ್ಮ ಜೊತೆ ಇಷ್ಟು ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ನಾನು ನಿಮ್ಮ ಇಬ್ಬರಿಗೂ ತುಂಬಾ ಧನ್ಯವಾದ ಹೇಳ್ತೀನಿ, ಮತ್ತೆ ಮೇಡಮ್ ಕೂಡ ಕಾರ್ಯಕ್ರಮ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್. ತುಂಬಾ ಖುಷಿ ಆಯ್ತು. ಇದನ್ನೆಲ್ಲ ನಾವು ಪರ್ಸನಲ್ ಆಗಿ ಕೇಳಿದಾಗಲೇ ಇದ್ರ ಬಗ್ಗೆ ಇನ್ನಷ್ಟು ನಮ್ಗೇನೋ ಒಂದು ಮಾಡಬೇಕು, ಇಲ್ಲ ಇನ್ನೂ ಒಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡೋಣ ಅಂತ ಅನ್ಸುತ್ತೆ. ಬಹುಶಃ ನಾನು ಈ ಕಾರ್ಯಕ್ರಮವನ್ನು ಸ್ಟಾಪ್ ಮಾಡೋದಿಲ್ಲ, ಮುಂದೆ ಕೂಡ ಮುಂದುವರ್ಸೋಣ, ಇನ್ನೊಂದಿಷ್ಟು ವಿಚಾರಗಳನ್ನು ನಮ್ಮ ಜನಗಳಿಗೆ ತಲುಪಿಸೋಣ ಅಂತ ನಾನು ಅಂದ್ಕೊಂತೀನಿ. ಈ ಕಾರ್ಯಕ್ರಮ ನೋಡಿದವರಿಗೆ ಅಬ್ಬ ಇಷ್ಟೊಂದು ಪರಿಣಾಮ ಇದೆಯಾ, ಹಾಗಾದ್ರೆ ನಾನು ಕ್ಲಾಸಿಗೆ ಹೋಗಬೇಕು ಅಂತ ಅನ್ನಿಸ್ಬೋದು. ಯಾರು ಬೇಕಾದರೂ ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ನಿಮಗೆ ಮೇಡಮ್ ನಂಬರ್ನೇ ನೇರವಾಗಿ ಕೊಟ್ಟಿರ್ತೀನಿ, ಅವರಿಗೆ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನಿಮ್ಮ ಮೂವರಿಗೂ ಕೂಡ ತುಂಬ ಧನ್ಯವಾದಗಳು. ನೋಡಿದಿರಲ್ಲ ವೀಕ್ಷಕರೇ, ಇದು ಇವತ್ತು
ಇವತ್ತಿನ ವಿಶೇಷ. ಇದೊಂದು ರೀತಿಯಲ್ಲಿ ಹೆಮ್ಮೆ, ಆದ್ರೆ ಇನ್ನೊಂದು ರೀತಿಯಲ್ಲಿ ಇತಿಹಾಸ ಅಂತ ಹೇಳ್ಬಹುದು. ಯಾರು ಕೂಡ ಆನ್ ಸ್ಕ್ರೀನ್ ಫಲಾನುಭವಿಗಳಿದ್ದಾರೆ ಅಥವಾ ಯಾರಿಗೆ ಒಂದು ರೇಖೆಯ ಒಳ್ಳೆಯ ಅನುಭವ ಆಗಿದೆ ಅವ್ರನ್ನ ಕರೆಸಿ ಮಾತಾಡಿಸೋ ಪ್ರಯತ್ನವನ್ನು ಮಾಡಿಲ್ಲ. ಮಾಡಿದ್ರು ಕೂಡ ಒಂದಿಷ್ಟು ಹೇಳ್ಕೊಟ್ಟು ಅದನ್ನ ರೆಕಾರ್ಡ್ ಮಾಡಿ ಬಿಡಬಹುದೇನೋ, ಆದ್ರೆ ಇಲ್ಲಿ ಅದು ಯಾವುದು ಕೂಡ ನಡೆದಿಲ್ಲ. ನೇರವಾಗಿ ಅವ್ರನ್ನ ಕರೆಸ್ಬಿಟ್ಟು ಅವ್ರಿಗೆ ಏನು ಅನುಭವ ಇದೆ ಅದನ್ನೇ ನಾವು ನೇರವಾಗಿ ಕೇಳೋ ಪ್ರಯತ್ನವನ್ನು ಮಾಡಿದೀವಿ. ಇನ್ನೂ ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ, ಅದಕ್ಕೂ ಕೂಡ ಉತ್ತರಿಸುವ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ.